ಕುಟುಂಬ ವಿದ್ಯಾರ್ಥಿಗಳಿಗೆ ಸ್ವಾಗತ. ಇಂದಿನ ದಿನ ಯು ಪಿ ಎಸ್ ಸಿ ಪ್ರಿಲಿಮ್ಸ್ನಲ್ಲಿ ಕೇಳಿರುವಂತಹ ಇತಿಹಾಸದ ಬಗ್ಗೆನ ಪ್ರಶ್ನೆಗಳ ಅನಾಲಿಸಿಸನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ 1995 2019 ಕೇಳಿರುವಂತಹ ಎಲ್ಲ ಪ್ರಶ್ನೆಗಳ ಬಗ್ಗೆ ಅನಾಲಿಸಿಸ್ ಮಾಡುವಂಥ ಒಂದು ಚಿಕ್ಕ ಪ್ರಯತ್ನವನ್ನು ನಾವು ಮಾಡ್ತಿದ್ದೀವಿ. ಅದರಲ್ಲೂ ಕೂಡ ಇವತ್ತಿನ ಎಪಿಸೋಡ್ನಲ್ಲಿ ಆಧುನಿಕ ಇತಿಹಾಸದಲ್ಲಿ ಕೇಳಿರುವಂತಹ ಕೆಲವೊಂದು ಪ್ರಶ್ನೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೇದಾಗಿ, ಹೂ ಅಮಂಗ್ ದ ಫಾಲೋಯಿಂಗ್ ಅಸೋಸಿಯೇಟೆಡ್ ವಿತ್ ಸಪ್ರೆಷನ್ ಆಫ್ ತಗ್ಗಿ ಅಂತ ಕೇಳಿದ್ದಾರೆ. ಆಪ್ಷನ್ ಬಂದು ಜನರಲ್ ಹೆನ್ರಿ ಪ್ರೆಡರ್ಗಾಸ್ಟ್, ಕ್ಯಾಪ್ಟನ್ ಸ್ಲೀಮ್ಯಾನ್, ಅಲೆಕ್ಸಾಂಡರ್ ಬರ್ನ್ಸ್, ಕ್ಯಾಪ್ಟನ್ ರಾಬರ್ಟ್ ಪೆಂಬರ್ಟನ್. ಇದರಲ್ಲಿ ಸರಿಯಾದ ಉತ್ತರ ಬಂದು ಕ್ಯಾಪ್ಟನ್ ಸ್ಲೀಮ್ಯಾನ್. ಈ ಕ್ಯಾಪ್ಟನ್ ಸ್ಲೀಮ್ಯಾನ್ರವರು 1835 ವಿಲಿಯಂ ಬೆಂಟಿಂಗ್ ಭಾರತದ ಗವರ್ನರ್ ಜನರಲ್ ಆಗಿದ್ದರು. ಇವರು ದ ತಗ್ಗಿ ಆ್ಯಂಡ್ ಡಕಾಯಿತಿ ಡಿಪಾರ್ಟ್ಮೆಂಟನ್ನು ರಚನೆ ಮಾಡಿ ಈ ಒಂದು ಡಿಪಾರ್ಟ್ಮೆಂಟ್ಗೆ ಈ ಸ್ಲೀಮ್ಯಾನ್ರವರನ್ನು ಅಧೀಕ್ಷಕರನ್ನಾಗಿ ನೇಮಕ ಮಾಡ್ತಾರೆ. ಅದಾದ ನಂತರ 1839 ಅವರನ್ನು ಆಯುಕ್ತರನ್ನಾಗಿ ಕೂಡ ಭರ್ತಿ ನೀಡಲಾಗುತ್ತೆ. ಇಲ್ಲಿ ಈ ಆ್ಯಕ್ಟನ್ನು ಯಾಕೆ ತೊಗೊಂಡು ಬರ್ತಾರೆ ಅಂದರೆ, ಈ ತಗ್ಸ್ ಅದರ ಮೀನಿಂಗ್ ಏನಂದರೆ ಕೊಲೆಗಡಕರು ಅಥವಾ ಕಳ್ಳರು. ಇವರ ಒಂದು ಆ್ಯಕ್ಟಿವಿಟಿನೇ ಅದಾಗಿರುತ್ತೆ, ಮರ್ಡರ್ ಮಾಡುವಂಥದ್ದು, ರಾಬರಿ ಮಾಡುವಂಥದ್ದು. ಸೊ ಇಲ್ಲಿ ಎಲ್ಲಿ ಕಂಡು ಬಂತು ಭಾರತದಲ್ಲಿ ಅಂದರೆ, ಸೆಂಟ್ರಲ್ ಇಂಡಿಯಾ ಮತ್ತು ಬೆಂಗಾಲದಲ್ಲಿ ಮೊದಲನೇ ಬಾರಿಗೆ ಇಲ್ಲಿ ಕಂಡುಬರುತ್ತೆ. ಸೊ ಅದನ್ನು ಅಬಾಲಿಷ್ ಮಾಡಿದ್ದು ಯಾರು ಅಂದರೆ, ಈ ವಿಲಿಯಂ ಸ್ಲೀಮ್ಯಾನ್. ಹಾಗಾಗಿ ಈ ಪ್ರಶ್ನೆಗೆ ಸರಿಯಾದ ಉತ್ತರ ಬಂದು ಕ್ಯಾಪ್ಟನ್ ಸ್ಲೀಮ್ಯಾನ್ರವರು. ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ದ ಕರೆಕ್ಟ್ ಕ್ರೋನಾಲಜಿಕಲ್ ಸೀಕ್ವೆನ್ಸ್ ಆಫ್ ದ ಫಾಲೋಯಿಂಗ್? ಮೊದಲನೇದು ವುಡ್ಸ್ ಎಜುಕೇಷನ್ ಡಿಸ್ಪ್ಯಾಚ್, ಮೆಕಾಲೆಮಿನಿಟ್ ಆನ್ ಎಜುಕೇಷನ್, ದ ಸರ್ಜೆಂಟ್ ಎಜುಕೇಷನ್ ರಿಪೋರ್ಟ್, ಇಂಡಿಯನ್ ಎಜುಕೇಷನ್ ಅಥವಾ ಅಂಟರ್ ಕಮಿಷನ್. ಇಲ್ಲಿ ಕ್ರೋನಾಲಜಿಕಲ್ ಆರ್ಡರಲ್ಲಿ ಕೇಳಿರೋದ್ರಿಂದ ನಮಗೆ ಇದು ಯಾವ್ಯಾವಾಗ ಬಂತು, ಅದರ ಇಯರ್ ಯಾವಾಗ ಬಂತು ಅಂತ ಹೇಳಿ ನಮ್ಗೆ ಗೊತ್ತಿದ್ದರೆ ಈಸಿಯಾಗಿ ನಾವು ಕಂಡುಹಿಡಿಬೋದು. ವುಡ್ಸ್ ಎಜುಕೇಷನ್ ಡಿಸ್ಪ್ಯಾಚ್ ಬಂದಿದ್ದು 1854. ಬೋರ್ಡ್ ಆಫ್ ಕಂಟ್ರೋಲ್, ಏನು ಬ್ರಿಟಿಷ್ ರೂಲ್ ಇದ್ದಂತಹ ಸಂದರ್ಭದಲ್ಲಿ ಬೋರ್ಡ್ ಆಫ್ ಕಂಟ್ರೋಲ್ ಏನಿತ್ತು, ಆ ಬೋರ್ಡ್ ಆಫ್ ಕಂಟ್ರೋಲ್ಗೆ ಈ ವುಡ್ಸ್ ಅವರನ್ನು ಪ್ರೆಸಿಡೆಂಟನ್ನಾಗಿ ನೇಮಕ ಮಾಡಲಾಗುತ್ತೆ. ಇವರು ಹೆಚ್ಚಿನದಾಗಿ ಇಂಗ್ಲೀಷ್ ಮತ್ತು ಮಹಿಳೆಯರ ಎಜುಕೇಷನ್ಗೆ ಒತ್ತನ್ನು ನೀಡ್ತಾರೆ. ಹಾಗಿದ್ದಂತಹ ಜನರಲ್ ಗವರ್ನರ್ ಜನರಲ್ ಆಗಿ ಲಾರ್ಡ್ ಡಾಲೋಸಿ. ಈ ಒಂದು ವುಡ್ಸ್ ಡಿಸ್ಪ್ಯಾಚನ್ನು ಮ್ಯಾಗ್ನಾ ಕಾರ್ಟಾ ಆಫ್ ದ ಇಂಗ್ಲೀಷ್ ಎಜುಕೇಷನ್ ಇನ್ ಇಂಡಿಯಾ ಅಂತ ಹೇಳಿ ಕೂಡ ಕರೀತಾರೆ. ಇನ್ನು ಮೆಕಾಲೆ ಮಿನಿಟ್ ಆನ್ ಎಜುಕೇಷನ್, ಈ ಮೆಕಾಲೆ ವರದಿ ಬಂದಿದ್ದು 1835. 1833 ಚಾರ್ಟರ್ ಆ್ಯಕ್ಟ್ ಅಡಿಯಲ್ಲಿ ಇದನ್ನು ಜಾರಿಗೆ ತಗೊಂಬರಲಾಗುತ್ತೆ. ಇದನ್ನು ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಅಂತ ಕೂಡ ಹೇಳಿ ಕರೆಯುತ್ತಾರೆ. ಆಗಿದ್ದಂತಹ ಗವರ್ನರ್ ಜನರಲ್ ಬಂದು ವಿಲಿಯಂ ಬೆಂಟಿಂಗ್. ಇದು ಕೂಡ ಹೆಚ್ಚಾಗಿ ಇಂಗ್ಲೀಷ್ ಮಾಧ್ಯಮಕ್ಕೆ ಒತ್ತನ್ನು ನೀಡುತ್ತೆ. ಅದೇ ರೀತಿ ದ ಸರ್ಜೆಂಟ್ ಎಜುಕೇಷನ್ ರಿಪೋರ್ಟ್, ಇದು 1944 ಜಾರಿಗೆ ಬಂದದ್ದು. ಎರಡನೇ ಜಾಗತಿಕ ಯುದ್ಧದ ನಂತರ ಭಾರತದಲ್ಲಿ ಒಂದು ಶೈಕ್ಷಣಿಕ ಪುನರ್ ನಿರ್ಮಾಣ ಮಾಡುವ ಉದ್ದೇಶದಿಂದ ಇದನ್ನು ಅಭಿವೃದ್ಧಿ ಈ ಒಂದು ವರದಿಯನ್ನು ಜಾರಿಗೆ ತರಲಾಗುತ್ತೆ. ಇದರ ಉದ್ದೇಶ ಬಂದು 6-11 ವಯಸ್ಸಿನ ಎಲ್ಲ ಭಾರತೀಯ ಮಕ್ಕಳಿಗೆ ಉಚಿತ ಮತ್ತು ಕಡ್ಡಾಯ ಶಿಕ್ಷಣವನ್ನು ಪರಿಚಯಿಸಬೇಕು ಅನ್ನೋದು ಶಿಫಾರಸಾಗಿರುತ್ತೆ. ಅದೇ ರೀತಿ ಇಂಡಿಯನ್ ಎಜುಕೇಷನ್ ಅಥವಾ ಅಂಟರ್ ಕಮಿಷನ್, ಈ ಒಂದು ಅಂಟರ್ ಕಮಿಷನ್ನ ರಿಪೋರ್ಟ್ನ ಸಬ್ಮಿಟ್ ಮಾಡಿದ್ದು ಸರ್ ವಿಲಿಯಂ ವಿಲ್ಸನ್ ಅಂಟರ್ ಅನ್ನುವರು. ಇವರು ಸ್ಕಾಟ್ಲ್ಯಾಂಡ್ನವರು. ಇವರನ್ನು ನೇಮಕ ಮಾಡಿದ್ದು ಲಾರ್ಡ್ ರಿಪ್ಪನ್ ಆಗಿದ್ದಂತಹ ವೈಸರಾಯ್ ಲಾರ್ಡ್ ರಿಪ್ಪನ್ರವರು ಅಪಾಯಿಂಟ್ ಮಾಡ್ತಾರೆ. 1882 ಈ ರಿಪೋರ್ಟನ್ನು ಸಬ್ಮಿಟ್ ಮಾಡಲಾಗುತ್ತೆ. ಇದರಲ್ಲಿ ಈ ವುಡ್ಸ್ ಡಿಸ್ಪ್ಯಾಚ್ ಏನು ಬಂತು 1854, ಅದರಲ್ಲಿ ಏನೇನು ಕೆಲವೊಂದು ಕುಂದುಕೊರತೆಗಳಿರುತ್ತೆ ಅವುಗಳನ್ನು ಇಂಪ್ರೂವ್ಮೆಂಟ್ ಮಾಡೋದಕ್ಕೋಸ್ಕರ ಈ ಒಂದು ಅಂಟರ್ ಕಮಿಷನ್ ಅನ್ನು ತೊಗೊಂಡು ಬರ್ತಾರೆ. ಸೊ ಹಾಗಾಗಿ ಉತ್ತರ ನೋಡೋಣ. ಆಪ್ಷನ್ ಬಂದು ಎ ಅಂದರೆ 2, ಮೆಕಾಲೆ ವರದಿ 1835 ಬಂತು, ಅದೇ ರೀತಿ ಉಡ್ಸ್ ಡಿಸ್ಪ್ಯಾಚ್ 1854 ಬಂತು, ಅಂಟರ್ ಕಮಿಷನ್ ಬಂದು 1882, ಸರ್ಜೆಂಟ್ ಎಜುಕೇಷನ್ ಕಮಿಷನ್ ಬಂದದ್ದು 1944. ಹಾಗಾಗಿ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ದ ಮೆಂಬರ್ ಆಫ್ ಶಿವಾಜಿಸ್ ಅಷ್ಟಪ್ರಧಾನ ಹೂ ಲುಕ್ಡ್ ಆಫ್ಟರ್ ಫಾರಿನ್ ಅಫೇರ್ಸ್ ವಾಸ್. ಇಲ್ಲಿ ಶಿವಾಜಿ ಆಸ್ಥಾನದಲ್ಲಿ ಅಷ್ಟಪ್ರಧಾನರು ಎಂಬ ಗುಂಪಿರುತ್ತೆ. ಆ ಅಷ್ಟಪ್ರಧಾನರಲ್ಲಿ ಫಾರಿನ್ ಅಫೇರ್ಸ್ ವಿದೇಶಾಂಗ ಸಚಿವ ಯಾರಾಗಿದ್ರು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ ನೋಡೋಣ, ಪೇಶ್ವಾ, ಸಚಿವ, ಪಂಡಿತ್ರ, ಸುರ್ನಾಥ್ ಅಥವಾ ಸುಮಾ ಅಂತ ಹೇಳಿ ಕರೀತಾರೆ. ಇಲ್ಲಿ ಫಾರಿನ್ ಅಫೇರ್ಸ್ನ ಯಾರು ನೋಡ್ಕೊಳ್ತಾ ಇದ್ರು ಅಂದರೆ ಸುಮಾ ಅಂತ. ಪೇಶ್ವಾ ಬಂದು ಹೆಡ್ ಆಫ್ ದ ಕೌನ್ಸಿಲ್ ಅಂದರೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಸಚಿವ ಬಂದು ಜನರಲ್ ಸೆಕ್ರೆಟರಿ ಆಗಿರ್ತಾರೆ.
ಪಂಡಿತ್ ರಾವ್ ಬಂದ್ಬಿಟ್ಟು ಅವ್ರಿಗೆ ಇನ್ನೊಂದು ಹೆಸರು ದಂಡಾಧ್ಯಕ್ಷ, ಅಂದರೆ ರಿಲಿಜಿಯಸ್ ಮ್ಯಾಟರ್ಗಳ ಬಗ್ಗೆ ಇವರು ನೋಡ್ಕೊಳ್ತಾ ಇರ್ತಾರೆ. ಅದು ಹೈ ಪ್ರೀಸ್ಟ್ ಅಂತ ಹೇಳಿ ಕೂಡ ಕರೀತಾರೆ ಅವ್ರಿಗೆ. ಅದೇ ರೀತಿಯಾಗಿ ನಾವು ಕೃಷ್ಣದೇವರಾಯನ ಕಾಲದಲ್ಲಿ ನೋಡಿದ್ರೆ ಅಷ್ಟದಿಗ್ಗಜರು ಎಂಬವರು ಇರ್ತಾರೆ. ಅದೇ ರೀತಿ ನವರತ್ನಗಳು ಯಾರ ಕಾಲದಲ್ಲಿ ಇರ್ತಾರೆ ಅಂದರೆ ಚಂದ್ರಗುಪ್ತ ಮೌರ್ಯನ ಆಸ್ಥಾನದಲ್ಲಿ ನವರತ್ನಗಳು ಇರ್ತಾರೆ. ನೆಕ್ಸ್ಟ್ ಪ್ರಶ್ನೆ, ಇಲ್ಲಿ ಅಸಂಪ್ಷನ್ ಮತ್ತು ರೀಸನ್ ಎರಡು ರೀತಿಯ ಸ್ಟೇಟ್ಮೆಂಟ್ಗಳಿರುತ್ತೆ. ಈ ರೀತಿ ಪ್ರಶ್ನೆಗಳನ್ನು ಕೇಳಿದಾಗ ಮೊದಲನೇದಾಗಿ ನಾವು ಸ್ಟೇಟ್ಮೆಂಟ್ಗಳು ಎರಡೂ ಕರೆಕ್ಟ್ ಆಗಿದೆಯಾ ಅಥವಾ ಎರಡೂ ತಪ್ಪಾಗಿದೆಯಾ ಅನ್ನೋದನ್ನು ನೋಡ್ಕೋಬೇಕು. ಇಲ್ಲಿ ಸಮಸ್ಯೆ ಯಾವಾಗ ಬರುತ್ತೆ ಅಂದರೆ ಎರಡು ಕರೆಕ್ಟಾಗಿದ್ದಾಗ ಮಾತ್ರ ನಮಗೆ ಗೊಂದಲ ಉಂಟಾಗುತ್ತೆ. ಒಂದು ಕರೆಕ್ಟಾಗಿದ್ದು ಇನ್ನೊಂದು ತಪ್ಪಾಗಿದ್ದರೆ ಅಲ್ಲಿ ಈಸಿಯಾಗಿ ನಾವು ಉತ್ತರವನ್ನು ರೆಕಗ್ನೈಸ್ ಮಾಡ್ಬೋದು. ಸೊ ಆಪ್ಷನ್ ನೋಡೋಣ. ದ ಫಸ್ಟ್ ಎವರ್ ಬಿಲ್ ಟು ಮೇಕ್ ಪ್ರೈಮರಿ ಎಜುಕೇಷನ್ ಕಂಪಲ್ಸರಿ ಇನ್ ಇಂಡಿಯಾ ವಾಸ್ ರಿಜೆಕ್ಟೆಡ್ ಇನ್ 1911. ಹೌದು, ಇದು ಕರೆಕ್ಟ್. ಕಂಪಲ್ಸರಿ ಎಜುಕೇಷನ್ನ 1911 ರಿಜೆಕ್ಟ್ ಮಾಡ್ತಾರೆ. ಅದು ಯಾಕೆ ಅಂತ ರೀಸನ್, ಅಲ್ಲಿ ಡಿಸ್ಕಂಟೆಂಟ್ ವುಡ್ ಹ್ಯಾವ್ ಇನ್ಕ್ರೀಸ್ಡ್ ಇಫ್ ಎವ್ರಿ ಕಲ್ಟಿವೇಟರ್ ಕುಡ್ ರೀಡ್. ಸೊ ಎಲ್ಲರೂ ಓದು ಬರಹವನ್ನು ಕಲಿತಾರೆ, ಅದು ಆಬ್ವಿಯಸ್ಲಿ ಬ್ರಿಟಿಷ್ ರೂಲ್ ಏನಿರುತ್ತೆ ಆಗ ಅವರಿಗೆ ಎಫೆಕ್ಟ್ ಆಗುತ್ತೆ ಅನ್ನೋ ಉದ್ದೇಶದಿಂದ ಬ್ರಿಟಿಷ್ ಗೌರ್ಮೆಂಟ್ ಕಂಪಲ್ಸರಿ ಎಜುಕೇಷನ್ನ ರಿಜೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಎರಡೂ ಸ್ಟೇಟ್ಮೆಂಟ್ ಕರೆಕ್ಟ್ ಇರೋದ್ರಿಂದ ನಮ್ಗೆ ಇಲ್ಲಿ ಬೋತ್ ಎ ಆ್ಯಂಡ್ ಆರ್ ಟ್ರೂ ಅಲ್ಲಿದೆ. ಆ್ಯಂಡ್ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ಬಿ ಆಪ್ಷನಲ್ಲಿ ಆರ್ ಈಸ್ ನಾಟ್ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಅಂತ ಕೇಳಿದ್ದಾರೆ. ಇಲ್ಲಿ ಆರ್ ಈಸ್ ದ ಕರೆಕ್ಟ್ ಎಕ್ಸ್ಪ್ಲನೇಷನ್ ಆಫ್ ಎ ಆಗಿರೋದ್ರಿಂದ ಆಪ್ಷನ್ ಎ ಬಂದು ಸರಿಯಾದಂತಹ ಉತ್ತರ. ನೆಕ್ಸ್ಟ್ ಪ್ರಶ್ನೆ, ಅಟ್ ಎ ಟೈಮ್ ವೆನ್ ಎಂಪೈರ್ಸ್ ಇನ್ ಯುರೋಪ್ ವರ್ ಕ್ರಂಪ್ಲಿಂಗ್ ಬಿಫೋರ್ ದ ಮೈಟ್ ಆಫ್ ನೆಪೋಲಿಯನ್, ವಿಚ್ ಒನ್ ಆಫ್ ದ ಗವರ್ನರ್ ಜನರಲ್ ಕೆಪ್ಟ್ ದ ಬ್ರಿಟಿಷ್ ಫ್ಲ್ಯಾಗ್ ಫ್ಲೈಯಿಂಗ್ ಐ ಇನ್ ಇಂಡಿಯಾ. ಇಲ್ಲಿ 1799 1815 ಯುರೋಪ್ನಲ್ಲಿ ಆಳ್ವಿಕೆ ನಡೆಸಿದಂತಹ ನೆಪೋಲಿಯನ್ ಬ್ರಿಟಿಷರ ವಿರುದ್ಧವಾಗಿ ಕಾಂಟಿನೆಂಟಲ್ ಪಾಲಿಸಿಯನ್ನು ತರುವುದರ ಮೂಲಕ ಅವರ ಒಂದು ಆಳ್ವಿಕೆ ಕಟ್ಟು ಹಾಕ್ತಾರೆ. ಸೊ ಹಾಗಿದ್ರೂ ಕೂಡ ಆ ಸಂದರ್ಭದಲ್ಲಿ ಯಾವ ಜನರಲ್ ಗವರ್ನರ್ ಬ್ರಿಟಿಷ್ ಫ್ಲ್ಯಾಗ್ನ ಅಂದರೆ ಬ್ರಿಟಿಷರ ಒಂದು ಆಳ್ವಿಕೆಯನ್ನು ಎತ್ತಿ ಹಿಡಿತಾರೆ ಅಂತ ಕೇಳ್ತಾ ಇದ್ದಾರೆ ಅಷ್ಟೇ. ಆಪ್ಷನ್ ಬಂದು ವಾರನ್ ಹೇಸ್ಟಿಂಗ್ಸ್, ಲಾರ್ಡ್ ಕಾರ್ನ್ವಾಲಿಸ್, ಲಾರ್ಡ್ ವೆಲ್ಲೆಸ್ಲಿ ಆ್ಯಂಡ್ ಲಾರ್ಡ್ ಹೇಸ್ಟಿಂಗ್ಸ್. ಇಲ್ಲಿ ಲಾರ್ಡ್ ವೆಲ್ಲೆಸ್ಲಿ ನಿಮಗೆ ಗೊತ್ತಿರೋಂಗೆ ನಮ್ಮ ಭಾರತದಲ್ಲಿ ಸಹಾಯಕ ಸೈನ್ಯ ಪದ್ಧತಿಯನ್ನು ತರುವುದರ ಮೂಲಕ ಅಂದರೆ ನೆಪೋಲಿಯನ್ ಯುರೋಪಿನಲ್ಲಿ ಲಿಬರ್ಟಿ ಫರ್ಟಿಲಿಟಿ ಇಂಟಿಗ್ರಿಟಿಗೋಸ್ಕರ ಕೆಲವೊಂದು ಹಲವಾರು ರೂಲ್ಸ್ಗಳನ್ನು ತೊಗೊಂಡು ಬರ್ತಾರೆ, ಬ್ರಿಟಿಷರ ವಿರುದ್ಧ ಕಾಂಟಿನೆಂಟಲ್ ಪಾಲಿಸಿಯನ್ನು ತೊಗೊಳ್ಬರ್ತಾರೆ. ಅದರ ಹಾಗಿದ್ರೂ ಕೂಡ ಲಾರ್ಡ್ ವೆಲ್ಲೆಸ್ಲಿ ಭಾರತದಲ್ಲಿ ಸಬ್ಸಿಡಿಯರಿ ಅಲೈನ್ಸ್ನ ತರೋದ್ರ ಮೂಲಕ ಅದರ ಭಾರತದ ಆಳ್ವಿಕೆಯನ್ನು ಹೆಚ್ಚು ಮಾಡ್ತಾರೆ. ನಿಮ್ಗೆ ಗೊತ್ತಿರಬೇಕು ಸಬ್ಸಿಡಿಯರಿ ಅಲೈನ್ಸ್ ಸಹಾಯಕ ಸೈನ್ಯ ಪದ್ಧತಿ ಅಂತ ಹೇಳಿ. ಇದಕ್ಕೆ ಯಾರು ಮೊದಲನೇ ಬಾರಿಗೆ ಸಹಿ ಹಾಕಿದ್ದು ಭಾರತದಲ್ಲಿ ಅಂತ ಹೇಳಿದ್ರೆ ಹೈದರಾಬಾದಿನ ನಿಜಾಮ. ಅದಕ್ಕೆ ಕೋಡ್ ಕೂಡ ಇದೆ, HMT ಅಂತ ಹೇಳ್ಬಿಟ್ಟು. ಹೈದರಾಬಾದಿನ ನಿಜಾಮ ಮೊದಲನೇ ಬಾರಿಗೆ ಸೈನ್ ಮಾಡ್ತಾರೆ. ಅದಾದ ನಂತರ ಎಂ ಮೈಸೂರಿನ ಒಡೆಯರು, ಅದಾದಮೇಲೆ ತಿರುವಾಂಕೂರಿನ ರಾಜ ಸೈನ್ ಮಾಡ್ತಾರೆ. ಹಾಗಾಗಿ ಇದಕ್ಕೆ ಸರಿಯಾದಂಥ ಉತ್ತರ ಲಾರ್ಡ್ ವೆಲ್ಲೆಸ್ಲಿ. ಇಲ್ಲಿ ಲಾರ್ಡ್ ಹೇಸ್ಟಿಂಗ್ಸ್ ಅಂತ ಇದೆ, ಲಾರ್ಡ್ ವೆಲ್ಲೆಸ್ಲಿ ಇಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವೆಶನ್, ದ ಮೋಸ್ಟ್ ಶಾರ್ಟ್ ಲಿವ್ಡ್ ಆಫ್ ಆಲ್ ಬ್ರಿಟನ್ಸ್ ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪೆರಿಮೆಂಟ್ ಇನ್ ಇಂಡಿಯಾ ವಾಸ್. ಆಪ್ಷನ್ ಬಂತು ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1892, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1909, ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1919. ಇಲ್ಲಿ ಯಾವ ಒಂದು ಕಾನ್ಸ್ಟಿಟ್ಯೂಷನಲ್ ಎಕ್ಸ್ಪೆರಿಮೆಂಟ್ ಅತಿ ಕಡಿಮೆ ಅವಧಿಯಲ್ಲಿ ತಿದ್ದುಪಡಿಗೊಳ್ತು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಈಗ 1861 ಆದಂತಹ ಈ ಆ್ಯಕ್ಟ್ ಏನಿದೆ ಅದು ತಿದ್ದುಪಡಿಯಾದದ್ದು 1892. ಅದಾದ ನಂತರ 1909 ತಿದ್ದುಪಡಿಯಾಗತ್ತೆ. ಅದಾದ ನಂತರ 10 1919 ತಿದ್ದುಪಡಿಯಾಗತ್ತೆ. ಈ ಒಂದು 1919 ಮಾಂಟೆಗೊ ಚೇಮ್ಸ್ಫೋರ್ಡ್ ಏನು ಸುಧಾರಣೆ ಇದೆ ಇದು ಕೂಡ ಸೈಮನ್ ಕಮಿಷನ್ ಬಂದಂತಹ ಸಂದರ್ಭದವರೆಗೂ 1927 ಸೈಮನ್ ಕಮಿಷನ್ ಬರುತ್ತೆ ಅಲ್ಲಿವರೆಗೂ ಕೂಡ ಈ ಒಂದು ಆ್ಯಕ್ಟ್ ಇರುತ್ತೆ. ಹಾಗಾಗಿ ಇವುಗಳನ್ನೆಲ್ಲ ನೋಡಿದಾಗ ಅತಿ ಕಡಿಮೆ ಅವಧಿಗೆ ಇದ್ದಂಥದ್ದು 1909 ಮಾರ್ಲಿಮೆಂಟೊ ಸುಧಾರಣೆ. ಹಾಗಾಗಿ ಇದಕ್ಕೆ ಸರಿಯಾದಂತಹ ಉತ್ತರ ಇಂಡಿಯನ್ ಆ್ಯಕ್ಟ್ ಆಫ್ 1909. ನೆಕ್ಸ್ಟ್ ಕ್ವಶನ್, ದ ಗವರ್ನರ್ ಜನರಲ್ ಹೂ ಫಾಲೋಡ್ ಎ ಸ್ಪಿರಿಟೆಡ್ ಫಾರ್ವರ್ಡ್ ಪಾಲಿಸಿ ಟುವರ್ಡ್ಸ್ ಅಫ್ಘಾನಿಸ್ತಾನ ವಾಸ್. ಆಪ್ಷನ್ ಬಂದು ಮಿಂಟೋ, ಡಫ್ರಿನ್, ಎಲ್ಗಿನ್, ಲಿಟ್ಟನ್.
ಇಲ್ಲಿ ಫಾರ್ವರ್ಡ್ ಪಾಲಿಸಿ ಆಫ್ ಟುವರ್ಡ್ಸ್ ಅಫ್ಘಾನಿಸ್ತಾನಕ್ಕೆ ಸಂಬಂಧಪಟ್ಟಂತಹ ವೈಸರ ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದ ಉತ್ತರ ಲಾರ್ಡ್ ಲಿಟ್ಟನ್. ನಿಮಗೆ ಇದು ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಗೂಗಲ್ ಮಾಡಿ ನೋಡಿ, ಅಲ್ಲಿ ಸಿಗತ್ತೆ. ಕನ್ಸಿಡರ್ ದ ಫಾಲೋಯಿಂಗ್ ಇವೆಂಟ್ಸ್: ಇಂಡಿಗೋ ರಿವೋಲ್ಟ್, ಸಂತಾಲ್ ರೆಬಿಲಿಯನ್, ಡೆಕ್ಕನ್ ರೈಟ್ಸ್, ಮ್ಯೂಟಿನಿ ಆಫ್ ದ ಸಿಪಾಯಿ. ಇಲ್ಲಿ ದ ಕರೆಕ್ಟ್ ಕ್ರೊನಾಲಜಿಕಲ್ ಸೀಕ್ವೆನ್ಸ್ ಆಫ್ ದೀಸ್ ಈವೆಂಟ್ಸ್ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಸೊ ಇಂಡಿಗೋ ರಿವೋಲ್ಟ್, ನೀಲಿ ಬೆಳೆ ಬಗ್ಗೆ ಕೇಳಿರುವಂಥದ್ದು. ಬ್ರಿಟಿಷರು ಬಂದಂತಹ ಸಂದರ್ಭದಲ್ಲಿ ಅಲ್ಲಿ ಕೈಗಾರಿಕಾ ಕ್ರಾಂತಿಯಿಂದ ಯುರೋಪ್ನಲ್ಲಿ ಈ ಒಂದು ನೀಲಿ ಬೆಳೆಗೆ ಅತಿ ಹೆಚ್ಚು ಡಿಮ್ಯಾಂಡ್ ಉಂಟಾಗತ್ತೆ. ಇದನ್ನು ಅವರು ನೀಲಿ ಚಿನ್ನ ಅಂತ ಹೇಳಿ ಕೂಡ ಕರೀತಾ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಭಾರತದಲ್ಲಿ 1777 ಹಿಂದೆ ಇಂಡಿಗೋ ವಾಣಿಜ್ಯ ಕೃಷಿ ಮತ್ತು ಉತ್ಪಾದನೆಯನ್ನು ಸ್ಥಾಪನೆ ಮಾಡಿ ಬಂಗಾಳದಲ್ಲಿ 1788 ಹೊತ್ತಿಗೆ ಅತಿ ಹೆಚ್ಚು ಉತ್ಪಾದನೆ ಕಂಡುಬರುತ್ತೆ ಭಾರತದಲ್ಲಿ. ಸೊ ಈ ಒಂದು ಇಂಡಿಗೋ ಬೆಳೆ, ನೀಲಿ ಬೆಳೆ ಏನಿದೆ, ಈ ಕೃಷಿಯಲ್ಲಿ ಎರಡು ವ್ಯವಸ್ಥೆಗಳಿರುತ್ತೆ. ಒಂದು ನಿಜ್ ಅಂತ ಹೇಳಿ, ಇನ್ನೊಂದು ರಿಯೋಟಿ. ನಿಜ್ ವ್ಯವಸ್ಥೆಯಲ್ಲಿ ಓನ್ ಲ್ಯಾಂಡನ್ನು ಹೊಂದಿರುವಂಥವರು ಬೆಳೆಯನ್ನು ಬೆಳೀತಾ ಇರ್ತಾರೆ. ರಿಯೋಟಿ ಸಿಸ್ಟಮಲ್ಲಿ ಈ ಪ್ಲ್ಯಾಂಟರ್ಸ್ ಏನಿರ್ತಾರೆ, ಅವರು ರೈತರ ಜೊತೆ ಒಪ್ಪಂದವನ್ನು ಮಾಡಿಕೊಂಡು ಅವರಿಂದ ಬೆಳೆಯನ್ನು ಬೆಳೆಸ್ತಾ ಇರ್ತಾರೆ. ಇದರಿಂದಾಗಿ ರೈತರು ಸಾಲವನ್ನು ಮಾಡಿಕೊಂಡು, ಈ ಪ್ಲ್ಯಾಂಟರ್ಸ್ಗಳಿಂದನೇ ಸಾಲವನ್ನು ಪಡೆದುಕೊಂಡು ಬೆಳಿಬೇಕಾಗಿರುತ್ತೆ. ಅದರಲ್ಲೂ ಕೆಲವೊಂದು ರಿಸ್ಟ್ರಿಕ್ಷನ್ಸ್ ಇರುತ್ತೆ, ಇಂತಿಷ್ಟೇ ಬೆಳೆಯನ್ನು ಬೆಳಿಬೇಕು, ನಮಗೆ ಮಾರಾಟ ಮಾಡಬೇಕು ಅನ್ನೋ ಕೆಲವೊಂದು ರಿಸ್ಟ್ರಿಕ್ಷನಿಂದ ರೈತರು ಕಂಗಾಲಾಗಿ 1859-60 ಪೂರ್ವ ಬಂಗಾಳದಲ್ಲಿ ದಂಗೆ ಹೇಳೋದಕ್ಕೆ ಪ್ರಾರಂಭ ಆಗುತ್ತೆ. ಹಾಗಾಗಿ ಇಂಡಿಗೋ ರಿವೋಲ್ಟ್ ಬಂದಿದ್ದು 1859. ಅದೇ ರೀತಿ ಸಂತಾಲ್ ರೆಬಿಲಿಯನ್ ಕಂಡುಬಂದದ್ದು ಜಾರ್ಖಂಡ್, 1855 ಜೂನಲ್ಲಿ ಇದು ಪ್ರಾರಂಭ ಆಗುತ್ತೆ, 1856 ಕೊನೆಗೊಳ್ಳುತ್ತೆ. ಇದು ಕೂಡ ಬ್ರಿಟಿಷ್ ವಸಾಹತುಶಾಹಿ ಪ್ರಾಧಿಕಾರ ಮತ್ತು ಜಮೀನ್ದಾರಿ ವ್ಯವಸ್ಥೆಗಳ ವಿರುದ್ಧ ಸಂತಾಲ್ ಜನರಿಂದ ದಂಗೆಯನ್ನು ಪ್ರಾರಂಭ ಆಗುತ್ತೆ. ಇದರಲ್ಲಿ ಸಿಡು, ಕನ್ಹು, ಚಾಂದ್, ಭೈರವ್ ಎನ್ನುವ 4 ಮುರ್ಮು ಸಹೋದರರು ಇದನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಅದೇ ರೀತಿ ಡೆಕ್ಕನ್ ರಯಾಟ್ ಕಂಡುಬಂದದ್ದು ಮಹಾರಾಷ್ಟ್ರದ ಪುಣೆ ಮತ್ತು ಅಹಮದ್ನಗರ ಜಿಲ್ಲೆಯ ರೈತರು ಈ ದಂಗೆಯನ್ನು ಪ್ರಾರಂಭ ಮಾಡ್ತಾರೆ 1875. ಇದರ ಕೆಲವೊಂದು ನಿರ್ದಿಷ್ಟ ಉದ್ದೇಶ ಏನಾಗುತ್ತೆ ಅಂದರೆ, ಮನಿ ಲ್ಯಾಂಡರ್ಸ್ ಏನಿರ್ತಾರೆ ಅವರು ಈ ರೈತರ ಕೆಲವೊಂದು ಬಾಂಡ್ಗಳನ್ನು, ದಾಖಲೆಗಳನ್ನು ವಶಪಡಿಸ್ಕೊಂಡಿರ್ತಾರೆ. ಅವುಗಳನ್ನು ನಾಶಪಡಿಸ್ಬೇಕು ಅಥವಾ ವಾಪಸ್ ಪಡ್ಕೊಳ್ಬೇಕು ಅನ್ನೋ ಉದ್ದೇಶದಿಂದ ಇವರು ದಂಗೆಯನ್ನು ಹೇಳ್ತಾರೆ. ನೆಕ್ಸ್ಟ್ ಮ್ಯೂಟಿನಿ ಆಫ್ ದ ಸಿಪಾಯಿ. ಸಿಪಾಯಿ ದಂಗೆ 1857 ಪ್ರಾರಂಭ ಆಗುತ್ತೆ 1858. ಈ ಸಿಪಾಯಿ ದಂಗೆ ಬಗ್ಗೆ ಒಂದು ಇಡೀ ಒಂದು ಎಪಿಸೋಡ್ನೇ ಮಾಡ್ಬೋದು. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಅದ್ರ ಬಗ್ಗೆ ನೋಡೋಣ. ಸೊ ಹಾಗಾಗಿ ಆಪ್ಷನ್ ಯಾವುದು ಕರೆಕ್ಟ್ ಅಂತ ಹೇಳಿದ್ರೆ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಅಂದರೆ ಸಿಪಾಯಿ ದಂಗೆ ಅಲ್ಲ, ಸಂತಾಲ್ ರೆಬಿನಿಯನ್ನು 1855, ಅದೇ ರೀತಿ 4 ಮ್ಯೂಟಿನಿ 1857, ಇಂಡಿಗೋ ರಿವಲ್ಟ್ 1859, ಡೆಕ್ಕನ್ ರಯಾಟ್ 1875. ನೆಕ್ಸ್ಟ್ ಕ್ವಶನ್: ದೇರ್ ವಾಸ್ ನೋ ಇಂಡಿಪೆಂಡೆಂಟ್ ಡೆವಲಪ್ಮೆಂಟ್ ಆಫ್ ಇಂಡಸ್ಟ್ರೀಸ್ ಇನ್ ಇಂಡಿಯಾ ಡ್ಯೂರಿಂಗ್ ಬ್ರಿಟಿಷ್ ರೂಲ್ ಬಿಕಾಸ್ ಆಫ್. ಭಾರತದಲ್ಲಿ ಸ್ವತಂತ್ರವಾದ ಬೆಳವಣಿಗೆ ಇರಲಿಲ್ಲ ಬ್ರಿಟಿಷ್ ರೂಲಲ್ಲಿ, ಯಾಕೆ ಕ್ವಶನ್ ಕೇಳಿರುವಂಥದ್ದು. ಸೊ ಆಬ್ಸೆನ್ಸ್ ಆಫ್ ಹೆವಿ ಇಂಡಸ್ಟ್ರೀಸ್, ಸ್ಕೇರ್ಸಿಟಿ ಆಫ್ ಫಾರಿನ್ ಕ್ಯಾಪಿಟಲ್, ಸ್ಕೇರ್ಸಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್, ನನ್ ಆಫ್ ದ ಅಬೋ. ಇದಕ್ಕೆ ಸರಿಯಾದಂಥ ಉತ್ತರ ಆಬ್ಸೆನ್ಸ್ ಆಫ್ ಹೆವಿ ಇಂಡಸ್ಟ್ರೀಸ್. ಮುಂದಿನ ಪ್ರಶ್ನೆ: ಹೂ ಅಮಾಂಗ್ ದ ಫಾಲೋಯಿಂಗ್ ಸ್ಟ್ರೀಮ್ ಲೈನ್ ದ ಮರಾಠ ಅಡ್ಮಿನಿಸ್ಟ್ರೇಷನ್ ಆಫ್ಟರ್ ಸಂಭಾಜಿ. ಸಂಭಾಜಿಯ ನಂತರ ಬಂದಂತಹ ಮರಾಠ ಅಡ್ಮಿನಿಸ್ಟ್ರೇಷನ್ ಯಾರು ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇ ಆಪ್ಷನ್ ರಾಜಾರಾಮ್, ಎರಡನೇದು ಬಾಲಾಜಿ ವಿಶ್ವನಾಥ್, ಮೂರನೇದು ಗಂಗಾಬಾಯಿ, ನಾನಾಜಿ ದೇಶ್ಮುಖ್. ಈ ಸಂಭಾಜಿ ನಂತರ ಬಂದಂತಹ ರಾಜ ಯಾರು ಅಂತ ಹೇಳಿದ್ರೆ, ಅಥವಾ ಪೇಶ್ವೆ, ಬಾಲಾಜಿ ವಿಶ್ವನಾಥ್. ಸೊ ಇವತ್ತಿನ ದಿನ ಇಷ್ಟು ಪ್ರಶ್ನೆಗಳನ್ನು ನಾವು ಅನಾಲಿಸಿಸ್ ಮಾಡಿದ್ವಿ. ಮುಂದಿನ ಎಪಿಸೋಡ್ನಲ್ಲಿ ಇನ್ನೂ ಹೆಚ್ಚಿನ ಕ್ವಶನ್ಗಳನ್ನು ಅನಾಲಿಸಿಸ್ ಮಾಡೋ ಪ್ರಯತ್ನ ಮಾಡೋಣ.